ಶ್ರೀ ಗುರುಪ್ಯೋ ನಮಃ ಹರಿಹಿ ಓಂ ಮನುಷ್ಯ ಸಹಜವಾದಂತಹ ಸಂತೋಷವನ್ನು ಹೊಂದಬೇಕು ಆ ಸಹಜವಾದಂತಹ ಸಂತೋಷ ಅಂತೇಳುವಂಥದ್ದು ಆತನದ್ದಾಗಬೇಕು ಅದಕ್ಕಾಗಿ ಆತ ಸ್ವಯಂ ಪ್ರಯತ್ನವನ್ನು ಪಡಬೇಕು ಯಾಕಂದರೆ ಯಾರಿಗೂ ಇನ್ನೊಬ್ಬರನ್ನು ಸಂತೋಷ ಕೊಡಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಆ ಸಂತೋಷ ಅಂತೇಳುವಂಥದ್ದು ಇನ್ನೊಬ್ಬರಿಂದ ನಾವು ಪಡೆದುಕೊಂಡರೂ ಕೂಡ ಅದು ಶಾಶ್ವತವಾದಂತಹ ಸಂತೋಷ ಅಂತ ಹೇಳಿ ಅನ್ನಿಸಿಕೊಳ್ಳುವುದಿಲ್ಲ ಹೂವೊಂದು ಸಹಜವಾಗಿ ಅರಳುತ್ತದೆ ಪರಿಮಳವನ್ನು ಬೀರುತ್ತದೆ ಅದು ಸಹಜವಾದಂತಹ ಸೌಂದರ್ಯವೂ ಹೌದು ಒಳ್ಳೆಯದಾದಂತಹ ಪರಿಮಳವೂ ಹೌದು ಅದೇ ಹೂವನ್ನು ನಾವು ಮೊಗ್ಗನ್ನು ಕಿತ್ತು ತಂದು ನೀರಿನಲ್ಲಿ ಹಾಕಿದರೂ ಕೂಡ ಅದು ಅರಳುತ್ತದೆ ಆದರೆ ಅದು ಸಹಜವಾಗಿ ಅರಳುವಂಥದ್ದಲ್ಲ ಅದೇ ರೀತಿ ಅಂತಹ ಪರಿಮಳವು ಅದಕ್ಕೆ ಇರುವುದಿಲ್ಲ ಹಾಗೆ ಮನುಷ್ಯನ ಜೀವನವೂ ಕೂಡ ಅಷ್ಟೇ ಈ ಸಹಜವಾಗಿ ಇರುವಂತಹ ಯಾವುದೇ ಸಂತೋಷವು ಸಂತೋಷವೂ ಕೂಡ ಅದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಆತನಿಗೆ ಶಾಂತಿಯನ್ನು ತಂದುಕೊಡುತ್ತದೆ ಹಾಗಾದರೆ ಈ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ನೆಮ್ಮದಿಯನ್ನು ಕೊಡುವಂಥ ವಿಚಾರ ಯಾವುದು ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಹಾಗೆ ಮನುಷ್ಯನಲ್ಲಿ ಅದೆಲ್ಲವೂ ಇರಬೇಕಾದ್ರೆ ಆತನ ಸಹಜವಾದಂಥ ನಡೆ ನುಡಿ ಇವುಗಳೆಲ್ಲವೂ ಕೂಡ ಸಹಜವಾಗಿ ವ್ಯಕ್ತಪಡಿಸಬೇಕಾದ್ರೆ ಆತನಲ್ಲಿ ದೇಹಿ ಎನ್ನುವಂತಹ ಗುಣಗಳು ಇರಬಾರದು ಸಾಮಾನ್ಯವಾಗಿ ಮನುಷ್ಯ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಅನ್ಯರನ್ನು ಅವಲಂಬಿಸುವುದು ತನಗೇನಾದರೂ ಬೇಕಾದರೆ ಮತ್ತೊಬ್ಬರಲ್ಲಿ ಕೈ ಚಾಚುವಂಥದ್ದು ಇನ್ನೊಬ್ಬರಲ್ಲಿ ಹೋಗುವಂಥದ್ದು ಹೀಗೆ ಪರಾವಲಂಬಿ ಆಗಿ ಆತ ಜೀವನವನ್ನು ನಡೆಸುವಂಥದ್ದು ನಾವು ಕಾಣುತ್ತೇವೆ ಅಂದರೆ ಮನುಷ್ಯ ಇನ್ನೊಬ್ಬರ ಸಹಾಯದಿಂದ ಜೀವಿಸಬೇಕೆಂಬುದೇನೋ ಸಹಜ ಅದು ಅನಿವಾರ್ಯವೂ ಕೂಡ ಆದರೆ ನಾವು ಹೇಗೆ ಇನ್ನೊಬ್ಬರನ್ನು ಅವಲಂಬಿಸಬೇಕು ಎಂಬುದು ಅಂತೇಳುವಂಥದ್ದು ಬಹಳ ಮುಖ್ಯವಾಗ್ತದೆ ಹಾಗಾಗಿ ಮನುಷ್ಯ ಅಗತ್ಯವಿಲ್ಲದಿದ್ದರೂ ಕೂಡ ದೇಹಿ ಅನ್ನುವಂಥದ್ದು ಹಾಗೆ ಸ್ವಾಭಿಮಾನವನ್ನು ಕಳೆದುಕೊಂಡು ಜೀವನ ಮಾಡುವಂಥದ್ದು ಮನುಷ್ಯನಿಗೆ ಹೇಳಿದಂಥದ್ದಲ್ಲ ಆತನ ವ್ಯಕ್ತಿತ್ವ ಅಂತೇಳುವಂಥದ್ದು ಆ ಸಂದರ್ಭದಲ್ಲಿ ಕುಂಠಿತವಾಗ್ತದೆ ಶುಭಾಷಿತವು ಕೂಡ ಅದೇ ರೀತಿಯಾಗಿ ಹೇಳುವಂಥದ್ದು ಏನು ದೇಹಿತಿ ವಚನದ್ವಾರ ದೇಹಸ್ಥ ಪಂಚದೇವತ ಅಂತ ಯಾರಾದರೂ ತಾನು ಅಸಹಾಯಕ ಎಂಬುದನ್ನು ತಿಳಿದುಕೊಂಡು ಅನ್ಯರಲ್ಲಿ ಕೈ ಚಾಚುತ್ತಾನೋ ಆಗ ಆತನ ದೇಹದಲ್ಲಿರುವಂತಹ ಐದು ದೇವತೆಗಳು ಆತನಿಂದ ಹೊರಟು ಹೋಗ್ತಾರಂತೆ ಯಾಕಂದರೆ ಈ ಪಂಚಭೂತಗಳಿಂದ ಆದಂತಹ ಈ ದೇಹ ಅಂತ ಹೇಳುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಕೂಡ ಒಬ್ಬೊಬ್ಬ ದೇವತೆ ಕೂಡ ಅದಕ್ಕೆ ಅಧಿದೇವತೆಯಾಗಿರ್ತಾರೆ ಅವರೆಲ್ಲರೂ ಕೂಡ ಇಂತಹ ಮನುಷ್ಯನ ದೇಹದಲ್ಲಿ ತಾನು ಇರುವುದು ತನಗೆ ಅವಮಾನ ಅಂತ ತಿಳ್ಕೊಂಡು ಅವರು ಆತನ ದೇಹದಿಂದ ಬಿಟ್ಟು ಹೋಗ್ತಾರಂತೆ ಅಂತ ತನ್ನನ್ನು ತೊರೀತಾರಂತೆ ಹಾಗಾದರೆ ಆ ದೇವತೆಗಳು ಯಾರು ಯಾರಾದರೂ ದೇಹಿ ಅಂತಿದ್ದರೆ ಶರಣು ಅಂತ ಹೋದರೆ ಆಗ ಯಾವ ದೇವತೆಗಳು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬುದನ್ನು ನಾವು ಅರಿತುಕೊಳ್ಳುವುದಾದರೆ ದೇಹಿ ಎಂಬ ಶಬ್ದದೊಡನೆ ದೇಹದೊಳಗಿರುವ ಐದು ದೇವತೆಗಳು ಅಂದರೆ ಲಜ್ಜೆ ಐಶ್ವರ್ಯ ಬುದ್ಧಿ ಧೈರ್ಯ ಕೀರ್ತಿ ಇವರು ಕೂಡಲೇ ಹೊರಟು ಹೋಗುವರು ಯಾಕಂದರೆ ಮನುಷ್ಯನಿಗೆ ಇವೆಲ್ಲವೂ ಕೂಡ ಅತ್ಯಂತ ಅವಶ್ಯಕ ಅವು ಇದ್ದಾಗ ಮಾತ್ರ ಆತ ಮನುಷ್ಯನೆನಿಸಿಕೊಳ್ತಾನೆ ನಾಲ್ಕು ಮಂದಿಯಲ್ಲಿ ಗುರುತಿಸಲ್ಪಡ್ತಾನೆ ಇವನೊಬ್ಬ ಶ್ರೇಷ್ಠ ವ್ಯಕ್ತಿ ಸಜ್ಜನ ಇವನಲ್ಲಿ ಒಂದು ವಿಶೇಷವಾದಂಥ ಯೋಗ್ಯತೆ ಉಂಟು ಈ ರೀತಿಯಾಗಿ ಜನರು ಆತನನ್ನು ಗುರುತಿಸುವಲ್ಲಿ ಸಹಕಾರಿ ಆಗ್ತದೆ ಹಾಗಾದರೆ ಲಜ್ಜೆ ಅಂತ ಹೇಳುವಂಥದ್ದು ಯಾಕೆ ಬೇಕು ಮನುಷ್ಯನಲ್ಲಿ ಲಜ್ಜೆ ಹೇಳುವಂಥದ್ದು ಬೇಕು ಯಾಕಂದರೆ ಆತನು ಯಾವುದೇ ರೀತಿಯಾದಂತಹ ವಿಚಾರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರಲಿ ಆತನಲ್ಲಿ ಆ ಒಂದು ಲಜ್ಜೆ ಅಂತ ಹೇಳುವಂಥದ್ದು ಇರಲೇಬೇಕು ಆ ಲಜ್ಜೆ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಆತನ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಪೂರ್ಣ ವಿಕಾಸಗೊಳ್ಳುವುದಿಲ್ಲ ಆತನಲ್ಲಿ ಏನೋ ಒಂದು ರೀತಿಯಾದಂಥ ಕೊರತೆಯನ್ನು ನಾವು ಕಾಣಬಹುದು ಹಾಗಾಗಿ ಲಜ್ಜೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ ಹಾಗೆ ಐಶ್ವರ್ಯ ನಾವು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳುವಂಥ ಗಾದೆಯನ್ನು ಕೇಳಿದ್ದೇವೆ ಏನೇ ಕಾರ್ಯವನ್ನು ಸಾಧಿಸಬೇಕಾದರೂ ಯಾವನೇ ಒಬ್ಬ ನಾಯಕತ್ವವನ್ನು ತೆಗೆದುಕೊಳ್ಬೇಕಾದರೂ ಆತನಲ್ಲಿ ಬಂಡವಾಳವಾಗಿ ಆತನಲ್ಲಿ ಬಹಳಷ್ಟು ಐಶ್ವರ್ಯ ಅಂತ ಹೇಳುವಂಥದ್ದು ಇರಬೇಕು ಈ ಐಶ್ವರ್ಯ ಅಂತ ಹೇಳುವಂಥದ್ದು ವಿಚಾರ ಬಂದಾಗ ಮನುಷ್ಯ ತಿಳ್ಕೊಳ್ತಾನೆ ಕೇವಲ ಹಣವೇ ಐಶ್ವರ್ಯ ಅಂತ ಆದರೆ ಐಶ್ವರ್ಯ ಅಂತ ಹೇಳುವಂಥದ್ದು ಆತನ ಎಲ್ಲ ಅಭಿವೃದ್ಧಿಗೂ ಪೂರಕವಾಗಿರುವಂಥದ್ದು ಹೆಂಡತಿ ಮಕ್ಕಳು ಕೂಡ ಐಶ್ವರ್ಯ ಆತ ಎಷ್ಟೇ ಸಂಪಾದನೆ ಮಾಡಿರಲಿ ಎಷ್ಟೇ ಸಂಪತ್ತಿರಲಿ ಆತನ ಹೆಂಡತಿ ಮಕ್ಕಳು ಚಾರತ್ಯಹೀನರಾಗಿದ್ದರೆ ಅಥವಾ ಯಾವುದೇ ವಿಭಾಗದಲ್ಲಿ ಕೊರತೆ ಇದ್ದರೆ ಆತನ ವ್ಯಕ್ತಿತ್ವಕ್ಕೆ ಕುಂದು ಕೊರತೆ ಬರ್ತದೆ ಹಾಗಾಗಿ ಒಳ್ಳೆಯದಾದಂಥ ಹೆಂಡತಿ ಮಕ್ಕಳನ್ನು ಪಡೆಯುವುದು ಕೂಡ ಐಶ್ವರ್ಯ ಒಳ್ಳೆಯದಾದಂಥ ಸ್ನೇಹಿತರನ್ನು ಪಡೆಯುವುದು ಅವಶ್ಯ ಹಾಗೆ ಒಳ್ಳೆಯದೇ ಭೂಮಿಯನ್ನು ಕೀರ್ತಿಯನ್ನು ಇವೆಲ್ಲವನ್ನು ಗಳಿಸುವುದು ಕೂಡ ಆ ಐಶ್ವರ್ಯದ ಪಾಲಿಗೆ ಸೇರುತ್ತದೆ ಅದರ ವಿಭಾಗಕ್ಕೆ ಬರುತ್ತದೆ ಈ ಹಾಗೆ ಮುಂದೆ ಬುದ್ಧಿ ಇದನ್ನು ಪಡ್ಕೊಳ್ಬೇಕಾದ್ರೆ ಆತನ ಬುದ್ಧಿ ಅಂತ ಹೇಳುವಂಥದ್ದು ಬಹಳ ವಿಶೇಷ ಯಾಕಂದರೆ ಬುದ್ಧಿ ಅಂತ ಹೇಳುವಂಥದ್ದು ಯಾರಲ್ಲೇ ಸ್ವಾಧೀನ ಇರುವುದಿಲ್ವೋ ದುರ್ಬುದ್ಧಿ ಇರ್ತದೋ ಆತನಿಂದ ಜನರು ದೂರ ಹೊರಟು ಹೋಗ್ತಾರೆ ಹಾಗಾದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸೂಕ್ತವಾದಂತಹ ಯೋಚನೆಗಳು ಬರಬೇಕಾದ್ರೆ ಆತನ ಬುದ್ಧಿ ಅಂತ ಹೇಳುವಂಥದ್ದು ಸರಿಯಾಗಿ ಇರಬೇಕು ಹಾಗಾಗಿ ಬುದ್ಧಿ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾದಂತಹ ವಿಚಾರವಾಗಿರ್ತದೆ ಹಾಗೆ ಇವೆಲ್ಲವನ್ನು ಸಾಧಿಸಬೇಕಾದ್ರೆ ಐಶ್ವರ್ಯವನ್ನು ಗಳಿಸಬೇಕಾದರೂ ಲಜ್ಜೆ ಅಂತ ಹೇಳುವಂಥದ್ದು ಇರಬೇಕಾದರೂ ಇವೆಲ್ಲವನ್ನು ಗಳಿಸಬೇಕಾದ್ರೆ ಆತನಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಧೈರ್ಯ ಅಂತ ಹೇಳುವಂಥದ್ದು ಧೈರ್ಯಂ ಸರ್ವತ್ರ ಅಂತ ಏನೂ ಇಲ್ಲದಿದ್ದವನು ಅವನಲ್ಲಿ ಒಳ್ಳೆಯದಾದಂತಹ ಧೈರ್ಯ ಉಂಟು ಅಂತಾದರೆ ಅವನಿಗೆ ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ಅವನಿಂದ ಸಾಧ್ಯ ಆಗ್ತದೆ ಹಾಗಾಗಿ ಧೈರ್ಯ ಹೇಳುವಂಥದ್ದು ಮನುಷ್ಯನಿಗೆ ಬೇಕು ಆ ಧೈರ್ಯ ಅಂತ ಹೇಳುವಂಥದ್ದು ಹೇಗೆ ಬರ್ತದೆ ಮನುಷ್ಯನಿಗೆ ಆತ್ಮವಿಶ್ವಾಸ ಬಿದ್ದಾಗ ನಾನು ಸರಿಯಾಗಿ ಇದ್ದೇನೆ ಯಾರಿಗೂ ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡಿಲ್ಲ ನನ್ನಿಂದ ಇತರರಿಗೆ ತೊಂದರೆ ಆಗಿಲ್ಲ ಇಂತಹ ಮನೋಭಾವನೆಗಳು ಇದ್ದಾಗ ಆತನಿಗೆ ಆತ್ಮಸ್ಥೈರ್ಯ ಅಂತ ಹೇಳುವಂಥದ್ದು ಬರ್ತದೆ ತನ್ಮೂಲಕ ಧೈರ್ಯ ಬರ್ತದೆ ಹಾಗೆಯೇ ಭಗವಂತನ ಮೇಲೆ ವಿಶ್ವಾಸವಿದ್ದಾಗ ಭಗವಂತನ ನಾಮಸ್ಮರಣೆಯನ್ನು ಆತ ಸದಾಕಾಲವೂ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಐಶ್ವರ್ಯದ ಸಹಾಯವು ಇಲ್ಲದೆ ಇದ್ದರೂ ಕೂಡ ಆತ ಧೈರ್ಯವಂತನಾಗಲಿಕ್ಕೆ ಸಾಧ್ಯ ಉಂಟು ಆ ಧೈರ್ಯದಿಂದಲೇ ಆತ ಮುನ್ನುಗ್ಗಿ ಎಲ್ಲ ವಿಚಾರಗಳನ್ನು ಆತ ತನ್ನದಾಗಿಸಿಕೊಳ್ಳಲಿಕ್ಕೆ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಈ ಧೈರ್ಯವನ್ನು ಪಡೆದ ನಂತರ ಐಶ್ವರ್ಯವನ್ನು ಪಡೆದ ನಂತರ ಆತ ಮುಂದೆ ಕೀರ್ತಿಶಾಲಿ ಆಗ್ತಾನೆ ಯಾಕಂದರೆ ಮನುಷ್ಯನ ಸಂಪತ್ತು ಅಂತ ಹೇಳುವಂಥದ್ದೇ ಕೀರ್ತಿ ಅವನಲ್ಲಿ ಎಲ್ಲವೂ ಇದ್ದು ಅವನಲ್ಲಿ ಆ ಕೀರ್ತಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಅವನ ಹೆಸರಿಳಲಿಕ್ಕೆ ಯಾರೂ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಆಗ ಆತ ಇಷ್ಟೆಲ್ಲ ಮಾಡಿಯೂ ಪ್ರಯೋಜನ ಇಲ್ಲ ಅದಕ್ಕೆ ಮಹಾಭಾರತದಲ್ಲಿ ಧರ್ಮರಾಜ ಹೇಳುವಂಥದ್ದು ಯಾವಾಗ ಕುರುಕ್ಷೇತ್ರದಲ್ಲಿ ಯುದ್ಧವು ಸಂಭವಿಸಿದಂಥ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ ಯುದ್ಧ ಮಾಡು ಆಗ ಧರ್ಮರಾಜ ಹೇಳುವಂಥದ್ದು ಯುದ್ಧವನ್ನು ಮಾಡ್ತೇನೆ ಯಾರಲ್ಲಿ ಮಾಡುವಂಥದ್ದು ಬಂದು ಬಳಗಗಳಲ್ಲೇ ಮಾಡುವಂಥದ್ದು ತನ್ನ ಪ್ರಜೆಗಳಲ್ಲೇ ಯುದ್ಧವನ್ನು ಮಾಡುವಂಥದ್ದು ಹೀಗೆ ಇವು ಯುದ್ಧ ಮಾಡಿ ನಾನು ಶ್ರೇಯಸ್ಸನ್ನು ಗಳಿಸಿದರೂ ಕೂಡ ಮತ್ತೆ ಸಿಂಹಾಸನವನ್ನು ಏರುವ ಸಂದರ್ಭದಲ್ಲಿ ಆ ಸಿಂಹಾಸನವನ್ನು ಏರುವಂಥ ಸೌಭಾಗ್ಯ ದೊರಕಿದಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಕ್ಕೆ ಈ ಪ್ರಜಾ ಜನರೇ ಇಲ್ಲದಿದ್ದರೆ ಬಂದು ಬಳಗದವರೇ ಇಲ್ಲದಿದ್ದರೆ ನಾನು ಅಂತಹ ಒಂದು ಸಿಂಹಾಸನವನ್ನು ಏರಿ ಏನು ಪ್ರಯೋಜನ ಅಂತ ಹಾಗೆ ಈ ಕೀರ್ತಿ ಅಂತ ಹೇಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಇವೆಲ್ಲವನ್ನು ಸಂಪಾದಿಸಬೇಕಾದ್ರೆ ಮನುಷ್ಯನಲ್ಲಿ ಮುಖ್ಯವಾಗಿ ದೇಹಿ ಎಂಬಂಥ ಶಬ್ದ ಇರಬಾರ್ದು ಅವನು ಯಾವತ್ತೂ ಕೂಡ ಶರಣಾಗತನಾಗಬಾರ್ದು ಹಾಗೆ ಆತ್ಮವಿಶ್ವಾಸವನ್ನು ಕಳಪೊಳ್ಳಬಾರದು ಎಂಬುದಾಗಿ ಅಲ್ಲಿ ಪ್ರಾಜ್ಞರು ಋಷಿಮುನಿಗಳು ಹಾಗೂ ನಮ್ಮನ್ನು ಹಿಂದೆ ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಮಹನೀಯರೆಲ್ಲರೂ ಕೂಡ ಇದನ್ನು ನಮಗೆ ಸಂದರ್ಭ ಸಿಕ್ಕಿದಾಗಲೆಲ್ಲ ಸಾರಿ ಸಾರಿ ನಮಗೆ ಹೇಳಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ವಿಚಾರವನ್ನು ನಾವು ಸರಿಯಾಗಿ ತಿಳಿದುಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೇಷ್ಠತೆಯನ್ನು ಪಡೆಕೊಂಡಾಗ ನಾವು ಕೂಡ ಅಂತಹ ವ್ಯಕ್ತಿಗಳ ಸಾಲಿಗೆ ಸೇರಿಕೊಳ್ಳಿಕ್ಕೆ ತನ್ಮೂಲಕ ಸಹಕಾರಿ ಆಗ್ತದೆ ಹಾಗಾಗಿ ನಿಜವಾದಂತಹ ಹಿಂದೂಗಳು ನಾವು ಹಿಂದೂಗಳು ಶ್ರೇಷ್ಠರು ಅಂತ ಹೇಳ್ತೇವೆ ಯಾಕಂದರೆ ಸನಾತನಿಗಳು ಏನು ಅವರು ಈ ಸನಾತನ ಧರ್ಮ ಯಾವತ್ತೂ ಬಂತು ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂಥ ಡೇಟ್ ಆಫ್ ಬರ್ತು ಇಲ್ಲ ಹಾಗಾದರೆ ಈ ಪ್ರಪಂಚ ಸೃಷ್ಟಿಯಾದ ಲಗಾಯಿತಿನಿಂದ ಈ ಧರ್ಮ ಅಂತ ಹೇಳುವಂಥದ್ದು ಉಂಟು ನಾವು ಸಾಮಾನ್ಯವಾಗಿ ಹಿಂದೂಗಳು ಅಂತ ಹೇಳಿದಾಗ ದೇವರನ್ನು ಪೂಜೆ ಮಾಡುವವರು ಹಬ್ಬ ಹರಿದಿನಗಳನ್ನು ಆಚರಿಸುವವರು ಎಂಬಂತಹ ಒಂದು ಮನಸ್ಸಿಗೆ ಕಲ್ಪನೆ ಬರ್ತದೆ ಹಾಗಲ್ಲ ಹಿಂದೂ ಅಂತ ಹೇಳುವಂಥ ಅರ್ಥ ಅಂತ ಹೇಳಿದರೆ ಆತ ಧೈರ್ಯಶಾಲಿ ಆಗಿರ್ತಾನೆ ಆತ ಯಾರಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ತಲೆಯನ್ನು ಸಗ್ಗಿಸುವುದಿಲ್ಲ ದೇಹಿಯಂತೆ ಆತ ಹೇಳುವುದಿಲ್ಲ ಅಂಥವನನ್ನು ನಾವು ಹಿಂದುಗಳು ಅಂತ ನಾವು ಕರೆಯುವಂಥದ್ದು ಅಂದರೆ ಹೀನಂಚ ದೂಷ್ಯತ್ಯವ ಹಿಂದೂ ಅಂತ ಹೀನತೆಯನ್ನು ತೊರೆದವನು ಆತ್ಮಾಭಿಮಾನ ಉಳ್ಳವನು ಯಾರಿಗೂ ತಲೆಯನ್ನು ತಗ್ಗಿಸದವನು ತನ್ನ ಸ್ವಂತ ದುಡಿಮೆಯಿಂದಲೇ ಜೀವನವನ್ನು ನಡೆಸುವನು ಈತನನ್ನು ಹಿಂದೂ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಉಂಟು ಇದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಧರ್ಮ ಇತ್ಯಾದಿಗಳ ಲೇಪನ ಅಂತ ಹೇಳುವಂಥದ್ದು ಇಲ್ಲ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಇದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಲ್ಪಟ್ಟಂಥ ವಿಚಾರ ಅಂದರೆ ಅಜ್ಞಾನವನ್ನು ನಾವು ತೊರೆದವನು ಮನುಷ್ಯನಲ್ಲಿ ಕೆಲವು ಅಜ್ಞಾನಗಳಿವೆ ಆ ಅಜ್ಞಾನವನ್ನು ತೊರೆದವನು ಮತ್ತು ಹೀನತೆಯನ್ನು ಬಿಟ್ಟವನನ್ನು ಅಲ್ಲಿ ಹಿಂದು ಅಂತ ಹೇಳಿ ನಾವು ಕರೆಯಲ್ಪಡ್ಬೋದು ಹಾಗೆ ತಾನು ಎಂದು ಹಿಂದು ಅಂತ ಹೇಳಿಕೊಳ್ಳಲು ಆತ ಸ್ವಾಭಿಮಾನಿಯಾಗಿರಬೇಕು ಹೀನತೆಯನ್ನು ತೊರೆಯಬೇಕು ಯಾವುದೇ ಸಂದರ್ಭದಲ್ಲೂ ತನ್ನ ಸ್ವಾರ್ಥಕ್ಕಾಗಿ ಲೌಕಿಕ ಸುಖಕ್ಕಾಗಿ ದೇಹಿ ಎಂದು ಅನ್ಯರ ಮುಂದೆ ಕೈ ಚಾಚಬಾರದು ಸಾಮಾನ್ಯವಾಗಿ ನಾವು ಕೈ ಚಾಚುವುದು ಯಾಕಂದರೆ ನಮಗೆ ಸ್ವಂತವಾಗಿ ದುಡಿಲಿಕ್ಕೆ ಕಷ್ಟವಾದಾಗ ಅಥವಾ ಉದಾಸೀನವಾದಾಗ ಅದನ್ನು ಮಾಡಿ ಗಳಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯ ಇಲ್ಲದ ಅಂತಹ ಸಂದರ್ಭದಲ್ಲಿ ದೇಕಿಂತೆ ಹೇಳುವಂಥದ್ದು ಆ ರೀತಿಯಾಗಿ ಮನುಷ್ಯ ಇರಬಾರದು ಎಂಬುದು ಸನಾತನ ಧರ್ಮದ ಮುಖ್ಯ ಉಪದೇಶವಾಗಿರುತ್ತದೆ ಈ ಎಲ್ಲ ಗುಣಗಳು ಮನುಷ್ಯರಲ್ಲಿ ಹೇಗೆ ಮೈಗೂಡುತ್ತದೆ ಮತ್ತು ಮೈಗೂಡಲು ಮನುಷ್ಯರಲ್ಲಿ ಇರಬೇಕಾದ ಅರ್ಹತೆ ಏನೆಂಬುದು ಮುಖ್ಯ ಹಾಗಾದರೆ ನಾನು ಸ್ವಾಭಿಮಾನಿಯಾಗಿರಬೇಕು ನೇರ ಮಾತುಗಳು ಉಳ್ಳವನಾಗಬೇಕು ಹಾಗೆ ಸ್ವಂತ ದುಡಿಮೆಯನ್ನು ಮಾಡಬೇಕು ಇಂತಹ ಗುಣಗಳು ಆತನಲ್ಲಿ ಬರಬೇಕಾದರೆ ಆತ ಯಾವ ಕ್ರಮವನ್ನು ಅನುಸರಿಸಬೇಕು ಏನೆಲ್ಲ ಗುಣನಡತೆಗಳು ಆತನಲ್ಲಿ ಇರಬೇಕು ಅದನ್ನು ನಾವು ನೋಡುವುದಾದರೆ ಆತನಲ್ಲಿ ದಮೆ ಎಂಬಂಥ ಗುಣ ಇರಬೇಕು ದಮೆ ಅಂದರೆ ನಾವು ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ಮನಸ್ಸು ಕೆಟ್ಟ ಕಡೆಗೆ ಹರಿದರೂ ಕೂಡ ಬೇಡವಾದ ವಿಷಯಗಳ ಕಡೆಗೆ ಹರಿದರೂ ಕೂಡ ಅದನ್ನು ತಡೆದುಕೊಳ್ಳುವಂಥ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಬೇಕು ಕೆಟ್ಟದ್ದನ್ನು ನೋಡಬಾರ್ದು ಆದರೆ ನೋಡಲಿಕ್ಕೆ ಅದು ನಮಗೆ ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಇಂದ್ರಿಯಕ್ಕೆ ಸುಖ ಕೊಡ್ತದೆ ಆದರೆ ಆ ರೀತಿ ನೋಡಬಾರದು ಎಂಬುದಕ್ಕೆ ತಡೆ ಹಿಡಿಯುವುದು ದಮ್ ಹಾಗೆ ಕೆಟ್ಟದ್ದನ್ನು ಕೇಳುವಂಥದ್ದಾಗಲಿ ನೋಡುವಂಥದ್ದಾಗಲಿ ನುಡಿಯುವಂಥದ್ದಾಗಲಿ ಅಥವಾ ಮಾಡುವಂಥದ್ದಾಗಲಿ ಇವೆಲ್ಲವನ್ನೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ದಮೆ ಅದನ್ನು ಆತ ಪಡ್ಕೊಂಡಾಗ ಆತ ಏನನ್ನು ಸಾಧಿಸಲಿಕ್ಕೆ ಪ್ರಪಂಚದಲ್ಲಿ ಸಾಧ್ಯ ಉಂಟು ಆತನಿಗೆ ಸರಿಸಾಟಿಯಾದಂಥ ವ್ಯಕ್ತಿ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಮನುಷ್ಯ ಪೂರ್ಣವಾಗಿ ವ್ಯಕ್ತಿತ್ವವನ್ನು ಪಡಕೊಂಡು ಮುಂದೆ ಸುಕೃತಿಯನ್ನು ಪಡಿಬೇಕಾದರೆ ದಮೆ ಅನ್ನುವಂತಹ ವಿಚಾರ ಆತನಲ್ಲಿ ಇರಬೇಕು ಆ ಶಕ್ತಿಯನ್ನು ಆತ ಪಡೆದುಕೊಂಡು ಬೇಕು ಹಾಗೆ ಮನುಷ್ಯ ದಮೆಯುಳ್ಳ ಮನುಷ್ಯನು ಆತ ಚೆನ್ನಾಗಿ ನಿದ್ರೆ ಬರ್ತದೆ ಹೆಚ್ಚಾಗಿ ಹೇಳ್ತಾನೆ ನನಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಯಾಕೆ ನಿದ್ರೆ ಬರುವುದಿಲ್ಲ ಆತನಿಗೆ ಬೇಡದಿದ್ದದ ವಿಚಾರಗಳು ಆತನ ಮನಸ್ಸಿನಲ್ಲಿ ಸುಳಿತಾ ಇರ್ತದೆ ಆಗ ಆತನಿಗೆ ನಿದ್ರೆ ಬರುವುದಿಲ್ಲ ಆದರೆ ದಮೆ ಅಂತೇಳುವಂಥ ವಿಚಾರದಲ್ಲಿ ಯಾರು ಪರಿಪೂರ್ಣತೆಯನ್ನು ಸಾಧಿಸಿದ್ದಾನೋ ಆತನಿಗೆ ಸಕಾಲದಲ್ಲಿ ಸರಿಯಾದ ನಿದ್ರೆ ಬರುತ್ತದೆ ಮತ್ತು ಸುಖವಾಗಿ ಆತ ಎಚ್ಚೆತ್ತುಕೊಳ್ಳುತ್ತಾನೆ ಹಾಗೆಯೇ ಪ್ರಸನ್ನ ಚಿತ್ತ ಉಳ್ಳವನಾಗಿರ್ತಾನೆ ಯಾಕಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಅವನ ಮುಖ ಅಂತೇಳುವಂಥದ್ದು ಪ್ರಸನ್ನ ಚಿತ್ತವಾಗಿ ಇರಬೇಕು ಸಂತೋಷವುಳ್ಳವನಾಗಿರಬೇಕು ಯಾವುದೇ ರೀತಿಯಾದಂಥ ಆತಂಕಕ್ಕೆ ಆತ ಒಳಪಟ್ಟಿರಬಾರ್ದು ಇದೆಲ್ಲವೂ ದಮೆಯನ್ನು ಸಾಧಿಸುವವರಿಂದ ಅದು ಸಾಧ್ಯವಾಗುವಂಥದ್ದು ದಮೆ ಇಲ್ಲದವನು ನಿರ್ಬಲನಾಗಿ ನಾನಾ ರೀತಿಯಾದಂಥ ತೊಂದರೆಗೆ ಒಳಪಡುತ್ತಾನೆ ಹಾಗಾದರೆ ದಮೆ ಎಂದರೆ ದಮನ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಸಾಮಾನ್ಯವಾಗಿ ಸಾಧು ಸಂತರಲ್ಲಿ ಈ ಸನ್ಯಾಸಿಗಳಲ್ಲಿ ಇರುವಂತಹ ಗುಣ ಇದು ಸಾಧು ಸಂತರಲ್ಲಿ ಸನ್ಯಾಸಿಗಳಲ್ಲಿ ಇರುವ ಗುಣ ಎಂದಾಗ ಇಂದ್ರಿಯ ನಿಗ್ರಹ ಅಂತ ಬಂದಾಗ ಸಾಮಾನ್ಯ ಜನರು ಯೋಚಿಸುವುದು ಹೇಗೆ ಅಯ್ಯೋ ನಮಗೆಲ್ಲ ಯಾಕೆ ನಾವು ಏನೋ ಒಂದು ಹುಟ್ಟಿದ್ದೇವೆ ಆದಷ್ಟು ಸುಖವಾಗಿ ಇರೋಣ ಹೆಂಡತಿ ಮಕ್ಕಳು ಇತ್ಯಾದಿಗಳನ್ನು ಪಡ್ಕೊಂಡು ತಕ್ಕ ಮಟ್ಟಿಗೆ ಎಲ್ಲವನ್ನು ಪಡ್ಕೊಂಡ್ರೆ ನಮ್ಮ ಜೀವನ ಅಂತೇಳುವಂಥದ್ದು ಸಾರ್ಥಕ ಅಂತ ಹೇಳುವಂಥ ಚಿಂತನೆಯಲ್ಲಿ ಸಾಮಾನ್ಯ ಜನರು ಇರ್ತಾರೆ ಅದು ಸಾರ್ಥಕವಾಯಿತು ತಮ್ಮ ಜನ್ಮ ಅಂತ ಈ ರೀತಿಯಾಗಿ ಅವರು ಯೋಚನೆಯನ್ನು ಮಾಡ್ತಾರೆ ಆದರೆ ದಮ ಎನ್ನುವುದು ಸಾಧು ಸಂತರಂತೆ ಅಲ್ಲದಿದ್ದರೂ ಮನುಷ್ಯರು ತಮ್ಮ ಸಾಮರ್ಥ್ಯ ಚೈತನ್ಯವನ್ನು ಮನುಕುಲದ ಉದ್ಧಾರಕ್ಕಾಗಿ ಪ್ರಕೃತಿಯ ರಕ್ಷಣೆಗಾಗಿ ನ್ಯಾಯ ನೀತಿ ಧರ್ಮ ಕಾಪಾಡುವುದಕ್ಕಾಗಿ ಇರಬೇಕು ಹಾಗಾದರೆ ಆ ಇಂದ್ರಿಯ ನಿಗ್ರಹ ಅಂತೇಳುವಂಥದ್ದು ಯಾವುದಕ್ಕೆ ಇರಬೇಕು ಎಂಬುದನ್ನು ನೋಡುವುದಾದರೆ ಸಮಾಜದ ಉದ್ಧಾರಕ್ಕಾಗಿ ಆತ ಕೆಲಸವನ್ನು ಮಾಡಬೇಕು ಹಿಂದೆ ನೋಡಿ ಹರಿಯುತ್ತಿರುವಂತಹ ನೀರನ್ನು ಅದಕ್ಕೆ ಅಣೆಕಟ್ಟನ್ನು ಕಟ್ಟಿ ಅದನ್ನು ಕೃಷಿ ಉಪಯೋಗಕ್ಕೂ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಕ್ಕೂ ಆ ಥರ ಇನ್ನಿತರವಾಗಿ ಸಮಾಜಕ್ಕೆ ಉಪಯೋಗವಾಗುವಂಥ ಮಾಡಿದಂತಹ ಅನ್ನು ನಾವು ಆ ಶಕ್ತಿ ಹೇಗೆ ಬರ್ತದೆ ಅಂದರೆ ಆತನಲ್ಲಿ ಆ ದಮಶಕ್ತಿ ಅಂತ ಹೇಳುವಂಥದ್ದು ಇದ್ದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂಥವರಿಂದ ಮಾತ್ರ ಇದನ್ನು ಮಾಡಿಕೊಳ್ಳಲಿಕ್ಕೆ ಮುಖ್ಯವಾಗಿ ಕಾರಣ ಆಗ್ತದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಒಂದು ಆಸೆ ಅಂತ ಹೇಳುವಂಥದ್ದು ಇರ್ತದೆ ಹುಟ್ಟಿದವನು ಮನುಷ್ಯನಿಗೆ ಆಸೆ ಇರಬೇಕು ಚೆನ್ನಾಗಿರಬೇಕು ಅಂತ ಹಾಗಾದರೆ ಆ ಆಸೆ ಅಂತ ಇರುತ್ತದೆ ಹೇಗೆ ತಾನು ಶೈಕ್ಷಣಿಕವಾಗಿ ಉನ್ನತಿಯನ್ನು ಪಡ್ಕೊಳ್ಬೇಕು ಶೈಕ್ಷಣಿಕವಾಗಿ ಉನ್ನತಿಯನ್ನು ತಾನು ಪಡ್ಕೊಂಡಾಗ ತಾನು ಏನನ್ನೂ ಸಾಧಿಸಬಹುದು ಯಾಕಂದರೆ ಮನುಷ್ಯನಿಗೆ ವಿದ್ಯೆ ಅಂತ ಹೇಳುವಂಥದ್ದು ಮುಖ್ಯ ಅದು ಜೀವನೋಪಾಯಕ್ಕಾಗಿ ಅದು ಅತ್ಯಂತ ಅಗತ್ಯ ಹೀಗೆ ಈ ರೀತಿಯಲ್ಲೂ ಕೂಡ ಯೋಚನೆ ಮಾಡುವವರ ಆ ಮನಸ್ಥಿತಿ ಹೇಳುವಂಥದ್ದು ಬೇರೆ ಬೇರೆ ಆಗಿರ್ತದೆ ಹೇಗೆ ಇರ್ತದೆ ಒಬ್ಬ ಹಣ ಸಂಪಾದನೆಗಾಗಿಯೇ ಅಲ್ಲಿ ವಿದ್ಯೆಯನ್ನು ಕಲಿಯುವಲ್ಲಿ ಯೋಚನೆಯನ್ನು ಮಾಡುವಂಥದ್ದು ನನ್ನ ವಿದ್ಯೆ ಅಂತ ಹೇಳುವುದು ನನ್ನ ಸಂಪಾದನೆ ನನ್ನ ಜೀವನಕ್ಕೋಗಿ ಅಂತ ಇನ್ನೊಬ್ಬನು ಜ್ಞಾನ ನಾನು ಜ್ಞಾನವನ್ನು ಪಡೆಯಬೇಕು ಎಲ್ಲರಲ್ಲಿ ಶ್ರೇಷ್ಠ ನೆನೆಸಿಕೊಳ್ಬೇಕು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಹಾಗೆ ಮಗ ಇನ್ನೂ ವಿಸ್ತಾರವಾಗಿ ಯೋಚನೆ ಮಾಡುವವ ನನ್ನ ವಿದ್ಯೆ ಅಂತೇಳುವಂಥದ್ದು ಸಮಾಜದ ಒಳಿತಿಗಾಗಿರಬೇಕು ತನ್ನಿಂದ ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗಬೇಕು ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ವಿದ್ಯೆಯನ್ನು ಕಲಿಯುವಂಥವರು ನಾವು ಸಮಾಜದಲ್ಲಿ ಕಾಣ್ತೇವೆ ಹಾಗೆ ಕಲಾವಿದಾರೆ ಶ್ರೇಷ್ಠವಾದಂತಹ ವ್ಯಕ್ತಿಗಳಿರ್ತಾರೆ ಹೇಗೆ ಕಲಾವಿದರನ್ನು ನಾವು ಅಂದರೆ ಕೆಲವರಿಗೆ ಕಲಾವಿದನಾಗಿ ಹಣ ಸಂಪಾದನೆ ಮಾಡುವಂಥದ್ದು ಇನ್ನು ಕೆಲವರಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಹಾಗೆ ಇದರಿಂದ ಹೆಚ್ಚು ಕೀರ್ತಿಯನ್ನು ಗಳಿಸಬೇಕು ಈ ರೀತಿಯಾಗಿ ಚಿಂತನೆಯನ್ನು ಮಾಡುವವರನ್ನು ನಾವು ವಿವಿಧವಾಗಿ ನಾವು ಯೋಚನೆ ಮಾಡ್ಬೋದು ಅಥವಾ ನೋಡಲಿಕ್ಕೆ ಸಾಧ್ಯ ಉಂಟು ಹಾಗೆ ಇದೆಲ್ಲವೂ ಕೂಡ ಇನ್ನು ವಿಶೇಷವಾಗಿ ಬೆರಳೆಣಿಕೆಯಲ್ಲಿ ನಾವು ಹೇಳುವುದಾದರೆ ಹೆಸರು ಗಳಿಸುವಂಥದ್ದು ಕೀರ್ತಿಯನ್ನು ಪಡೆಯುವಂಥ ಉದ್ದೇಶ ಹಿಂದೆ ಹಾಗಾಗಿ ಆಸಕ್ತಿಗಳು ಇಲ್ಲಿ ಬೇರೆ ಬೇರೆ ಆಗಿರ್ತದೆ ಒಬ್ಬ ಕಲಾಕಾರನಿರಲಿ ವಿದ್ಯಾವಂತನಿರಲಿ ಇನ್ನಿತರ ಯಾವುದೇ ತಾಂತ್ರಿಕ ನಿಪುಣನಿರಲಿ ಆತನ ಉದ್ದೇಶಗಳು ಒಂದೇ ಇದ್ದರೂ ಕೂಡ ಅಲ್ಲಿ ವಿಭಾಗಗಳಂತೇಳುವಂಥದ್ದು ಬೇರೆ ಬೇರೆ ಆಗಿರುತ್ತದೆ ಇನ್ನು ಬೆರಳೆಣಿಕೆಯ ವ್ಯಕ್ತಿಗಳಲ್ಲಿ ಏನೋ ಸಾವಿರಕ್ಕೋ ಲಕ್ಷಕ್ಕೋ ಒಬ್ಬ ಮನುಷ್ಯರಲ್ಲಿ ನನ್ನ ಜೀವನ ಅಂತೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಸುಖಕ್ಕೆ ಆಗಿರದೆ ಪರಮಾತ್ಮನನ್ನು ಪಡೆಯುವಂಥದ್ದು ಪರಮಾತ್ಮನ ಸನ್ನಿಧಾನವನ್ನು ಪಡೆಯುವಂಥದ್ದು ಆತನ ಸಾನಿಧ್ಯವನ್ನು ಅಪೇಕ್ಷಿಸುವಂಥದ್ದು ಹೀಗೆ ಯೋಚನೆ ಮಾಡುವಂಥವರು ಅನೇಕರು ಇರ್ತಾರೆ ಹೀಗೆ ಲೌಕಿಕ ಜೀವನದ ಮೇಲೆ ಇವರಿಗೆ ಆಸಕ್ತಿ ಅಂತೇಳುವಂಥದ್ದು ಬಹಳ ಕಡಿಮೆ ಇಲ್ಲಿ ನಾವು ಗಮನಿಸಬೇಕು ಉದ್ದೇಶಗಳು ಏನೇ ಇರಲಿ ಅದನ್ನು ಸಾಧಿಸಬೇಕಾದರೆ ವಿಷಯ ಆಸಕ್ತಿ ಬೇಕು ಒಂದು ವಿಷಯದ ಬಗ್ಗೆ ಆಸಕ್ತಿ ಇದ್ದಾಗ ಅದನ್ನು ಪಡೆಯಬೇಕು ಅಂತ ಇದ್ದಾಗ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ತಾವು ಸಾಧಿಸಬೇಕಾದ ವಿಷಯಗಳ ಹೊರತು ಉಳಿದ ವಿಷಯಗಳ ಬಗ್ಗೆ ವೈರಾಗ್ಯ ಹೊಂದಿರಬೇಕು ನಮ್ಮ ಸಾಧನೆ ಅಂತ ಹೇಳುವಂಥದ್ದು ಹಾಗೆ ನಮಗೆ ಏನು ಪಡಿಬೇಕು ಅದಕ್ಕೆ ಗುರಿ ಅಂತ ಹೇಳುವಂಥದ್ದು ಆ ವಿಚಾರ ಬಿಟ್ಟು ಉಳಿದ ವಿಚಾರಗಳ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬಾರ್ದು ಆಗ ಆ ಗುರಿಯನ್ನು ಮುಟ್ಟಿಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ ಗುರಿ ತಲುಪಬೇಕಾದ್ರೆ ಆ ದಮ ಅಂತೇಳುವಂಥದ್ದು ವಿಚಾರ ಬೇಕು ದಮ ಅಂದರೆ ಅಷ್ಟೇ ಇತರ ವಿಚಾರಗಳ ಕುರಿತು ಅಲ್ಲಿ ಆಸಕ್ತಿಯನ್ನು ತೊರೆದು ತಲುಪಬೇಕಾದಂಥ ಗುರಿಯ ಕಡೆಗೆ ಮಾತ್ರ ಮನಸ್ಸುಳ್ಳುವಂಥದ್ದು ಹೀಗೆ ಈ ದಮ ಅಂತೇಳುವಂಥದ್ದು ಮುಖ್ಯವಾಗ್ತದೆ ಹಾಗೆ ಚಾತಕ ಪಕ್ಷಿ ಎಂಬುದಿದೆ ನಾವು ದಮ ಅಂತೇಳಿ ಉದಾಹರಣೆ ಕೊಡುವಾಗ ಚಾತಕ ಪಕ್ಷಿ ಚಾತಕ ಪಕ್ಷಿ ಅಂದರೆ ಏನು ಅದು ಕೆರೆಯ ದಂಡೆಯ ಮೇಲೆ ಕುಳಿತಿದ್ದರೂ ಕೂಡ ಮೋಡವನ್ನೇ ನೋಡ್ತಂತೆ ಅಯ್ಯೋ ಮೋಡ ಓಡಾಡ್ತಾ ಇದೆ ಆ ಮೋಡದಿಂದ ಮಳೆಯು ಯಾವಾಗ ಸುರಿತದೆ ಆ ಮೋಡದಿಂದ ಸುರಿದ ಮಳೆಯ ನೀರನ್ನು ಮಾತ್ರ ನಾನು ಕುಡಿಯುವಂಥದ್ದು ಅಂತ ಬೇರೆ ನೀರು ಕೆರೆ ತಟಾಕ ಬಾವಿ ಯಾವುದರಲ್ಲಿ ನೀರಿದ್ದರೂ ಕೂಡ ಅದು ಎಷ್ಟೇ ಬಾಯಾರಿಕೆ ಆದರೂ ಕೂಡ ಆ ಚಾತಕ ಪಕ್ಷಿ ಅಂತ ಹೇಳುವಂಥದ್ದು ಆ ನೀರನ್ನು ಕುಡಿಯುವುದಿಲ್ಲ ಹಾಗಾದರೆ ಅದರ ಗುರಿ ಏನು ಮೋಡದಿಂದ ಸುರಿಯುವ ಮಳೆಯನ್ನೇ ನಾನು ಕುಡಿತೇನೆ ಅಂತೇಳಿ ಹಾಗೆ ಮನುಷ್ಯನಾದವನು ಕೂಡ ಯಾವುದಾದರೂ ಒಂದು ಗುರಿಯನ್ನು ಇಟ್ಟುಕೊಂಡು ನಾನು ಕೂಡ ಆ ಗುರಿಯನ್ನೇ ಸಾಧಿಸುತ್ತೇನೆ ಉಳಿದ ಯಾವುದೇ ವ್ಯಾಮೋಹಗಳು ನನ್ನನ್ನು ಬಂದು ತಟ್ಟಿದರೂ ಕೂಡ ಅಥವಾ ಅದನ್ನು ಆಕರ್ಷಣೆಗೊಳಗಾದರೂ ಕೂಡ ನಾನು ಅದರ ಕಡೆಗೆ ಗಮನವನ್ನು ಕೊಡುವುದಿಲ್ಲ ಎನ್ನುವಂತಹ ಪ್ರಜ್ಞೆ ಇರಬೇಕು ಅದಕ್ಕೆ ದಮಾಶಕ್ತಿ ಅಂತ ಹೇಳುವಂಥದ್ದು ಹಾಗೆ ದಮಿ ಬ್ರಹ್ಮಚರ್ಯದಿಂದ ಪ್ರಾಪ್ತಿಯಾಗುತ್ತದೆ ಹೇಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಮನುಷ್ಯ ಹುಟ್ಟಿದ ನಂತರ ಆತನಿಗೆ ಒಂದು ಏಳು ಎಂಟು ವರ್ಷ ಆದ ನಂತರ ಹಿಂದೆ ಗುರುಕುಲಕ್ಕೆ ಹೋಗುವಂಥದ್ದು ಗುರುಕುಲಕ್ಕೆ ಹೋಗಿ ಅಲ್ಲಿ ಮುಖ್ಯವಾಗಿ ಗುರುಗಳಲ್ಲಿ ಆತ ವಿದ್ಯಾಭ್ಯಾಸವನ್ನು ಪಡೆಯುವಂಥದ್ದು ಅಲ್ಲಿ ವಿದ್ಯೆಯಲ್ಲಿ ಗುರುಗಳು ವಿದ್ಯೆ ಹೇಳಿಕೊಡ್ತಾರೆ ಆತನಿಗೆ ಚಾರಿತ್ರ್ಯವನ್ನು ಕೊಡ್ತಾರೆ ಹಾಗೆ ಸದಾಚಾರವನ್ನು ಉಳ್ಳವನಾಗಿರುವಂತೆ ಈ ಎಲ್ಲ ರೀತಿಯಾದಂಥ ಶಿಕ್ಷಣವನ್ನು ಅಲ್ಲಿ ಗುರುಕುಲದಲ್ಲಿ ಕೊಡುವಂಥದ್ದು ಹೀಗೆ ಕೊಟ್ಟಂಥ ಸಂದರ್ಭದಲ್ಲಿ ಆತ ಪರಿಪೂರ್ಣ ವ್ಯಕ್ತಿತ್ವವನ್ನು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ವರ್ಷ ಆತನಿಗೆ ಆಗುವವರೆಗೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಅಪೂರ್ವವಾದಂತಹ ತೇಜಸ್ಸಿನಿಂದ ಆತ ಕಂಗೊಳಿಸಿಕೊಂಡು ಆತ ಮರಳಿ ಮನೆಗೆ ಬರುವಂಥದ್ದು ತದನಂತರ ಮುಂದಿನ ಸಂಸ್ಕಾರ ಅಂತೇಳುವಂಥದ್ದು ಇದ್ದೇ ಇದೆ ಇಂತಹ ವ್ಯಕ್ತಿಗಿಂತ ಅಲ್ಲಿ ಸಮಾಜಕ್ಕೆ ದೇಶಕ್ಕೆ ಅಲ್ಲಿ ವಿಶೇಷವಾದಂತಹ ಒಂದು ಕೊಡುಗೆ ಅಂತೇಳುವಂಥದ್ದು ಅಲ್ಲಿ ಸಿಗ್ತದೆ ಬ್ರಹ್ಮಚರಣೆ ರಕ್ಷಣೆಯಾಗುವಂತಹ ಪರಿಸರವನ್ನು ನಾವು ಸೃಷ್ಟಿಸಿಕೊಳ್ಬೇಕಾಗ್ತದೆ ಉಪನಿಷತ್ತು ಹೇಳುತ್ತದೆ ನಾವು ತಿನ್ನುವ ಅನ್ನ ಅಂತೇಳುವಂಥದ್ದು ಅದು ಬಹಳ ಶ್ರೇಷ್ಠ ಹಾಗಾದರೆ ಈ ದಮಂತ ಶಕ್ತಿ ಬರಬೇಕಾದ್ರೆ ನಾವು ತಿನ್ನುವಂಥ ಅನ್ನ ಅಂತೇಳುವಂಥದ್ದು ಅದು ಬಹಳ ಶ್ರೇಷ್ಠವಾಗಿರಬೇಕು ಅಂದರೆ ಶ್ರೇಷ್ಠ ಅಂತೇಳಿದರೆ ಒಳ್ಳೆಯದು ಅಂತ ಅಲ್ಲ ಅದು ಉತ್ತಮವಾದಂತಹ ಪೂರಕವಾಗಿಯೂ ಇರಬೇಕು ಮನಸ್ಸಿಗೆ ಅದು ಶಾಂತಿಯನ್ನು ಕೊಡುವಂಥದ್ದು ಇರಬೇಕು ಒಳ್ಳೆಯ ಮನಸ್ಸಾಗುವಂಥದ್ದು ಇರಬೇಕು ಹಾಗಾದರೆ ನಾವು ಯಾವುದೇ ರೀತಿಯಾದಂಥ ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡದೆ ಕಷ್ಟಪಟ್ಟು ದುಡಿದ ಅನ್ನವನ್ನು ತಿನ್ನುವುದರಿಂದ ಆ ಮನಸ್ಸು ಅಂತೇಳುವಂಥದ್ದು ವಿಶೇಷವಾಗಿ ಸೂಕ್ಷ್ಮತೆಯನ್ನು ಪಡೀತದೆ ಅದು ಹೇಗೆ ಅಂದರೆ ಮೊಸರನ್ನು ಕಡೆದಾಗ ಬೆಣ್ಣೆಯು ಹೇಗೆ ಮೇಲಕ್ಕೆ ತೇರುತ್ತದೋ ಅದೇ ರೀತಿ ನಾವು ತಿಂದ ಆಹಾರದ ಸೂಕ್ಷ್ಮ ಅಂತೇಳುವಂಥದ್ದು ಆ ಸೂಕ್ಷ್ಮತೆಯು ಅದು ಮನಸ್ಸಾಗ್ತದೆ ಹೀಗೆ ಈ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾರ್ಯಗಳಾಗ್ತದೆ ಹಾಗಾಗಿ ವೀಕ್ಷಕರೇ ನಾವು ಯಾವುದೇ ಒಂದು ವಿಚಾರದಲ್ಲಿ ಶ್ರೇಷ್ಠತೆಯನ್ನು ಪಡಿಬೇಕಾದರೆ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳಾಗಬೇಕಾದರೆ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಂಡು ಮನುಷ್ಯನ ಜೀವನವನ್ನು ಸಾರ್ಥಕಗೊಳಿಸಬೇಕಾದರೆ ಆತನಲ್ಲಿ ದಮಶಕ್ತಿ ಅಂತೇಳುವಂಥದ್ದು ಬಹಳ ಮುಖ್ಯ ಅದನ್ನು ನೀವೆಲ್ಲರೂ ಕೂಡ ಸಾಧಿಸಿ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಕೇಳಿದ ನಿಮಗೆಲ್ರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ Bir amesta eten, voo